ಜನ ಅವರು ಸರಿ ಜದ್ದಿಯಲ್ಲೂ ಇದು ಎಲ್ಲ ಇದ್ದು ಸೆಕ್ಯೂರಿಟಿ ಇದ್ದು ನನ್ನ ಪ್ರಾಣ ಹೋಗ್ತಿತ್ತು ಅಂತಕ್ಕಂಥದ್ದು ನಾವು ಉಳಿದು ಬಂದಿದ್ದೆ ದೊಡ್ಡ ಮಾತು ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಇದು ಒಪ್ಪಲಾರದಂಥ ಮಾತು ಇಂಥ ಚುಲ್ಲಕ ರಾಜಕಾರಣ ಮಾಡಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೆ ನನ್ನ ವಂದನೆಗಳು ನಾನು ಇವತ್ತು ವಿಶೇಷವಾಗಿ ನಿನ್ನೆ ಪಂಜಾಬ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ನಿಮ್ಮನ್ನು ಮಾಹಿತಿಯನ್ನು ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾನಿಲ್ಲಿ ಉಪಸ್ಥಿತನಿದ್ದೇನೆ ಮಾಧ್ಯಮದಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಪ್ರಸ್ತಾಪ ಆಗ್ತಾ ಇವೆ ಮತ್ತು ತಪ್ಪು ಮಾಹಿತಿಯನ್ನು ಮಾಧ್ಯಮಕ್ಕೆ ಸರ್ಕಾರದವರು ಹಾಗೂ ಪ್ರಧಾನಮಂತ್ರಿ ಆಫೀಸ್ದವರು ಮತ್ತು ಅವರ ಅನೇಕ ವಕ್ತಾರರು ಸ್ಪೋಕ್ಸ್ ಪರ್ಸನ್ ಬಾಯಿಗೆ ಬಂದಂತೆ ಕೆಲವು ವಿಚಾರಗಳನ್ನು ಹೇಳಿ ಜನರ ಮನಸ್ಸನ್ನು ಕೆಡಿಸಬೇಕು ಮತ್ತು ಅಲ್ಲಿ ಪಂಜಾಬ್ ಸರ್ಕಾರ ಒಬ್ಬ ದಲಿತ ನಾಯಕನ ಮುಖಂಡತ್ವದಲ್ಲಿ ನಡೆದಿದೆ ದೇಶದಲ್ಲಿ ಪ್ರಪ್ರಥಮವಾಗಿ ಪಂಜಾಬ್ನಲ್ಲಿ ಮೊದಲನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಚನ್ನಿ ಅವರು ಬಹಳ ಸರಳ ಸಜ್ಜನ ಮತ್ತು ಮೃದು ಭಾಷೆ ಅಂಥ ಒಬ್ಬ ವ್ಯಕ್ತಿ ಅಥವಾ ಸರ್ಕಾರವನ್ನು ಕೆಳಗಿಳಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಕೆಲವು ಅಲಿಗೇಷನ್ಸನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಇದು ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದ್ದು ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಸ್ ಜಿ ಪಿ ಐ ಬಿ ಇಂಟೆಲಿಜೆನ್ಸ್ ಇನ್ಫಾರ್ಮೆಂಟ್ಸ್ ಮತ್ತು ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಮೊದಲೇ ಹೋಗಿರ್ತಾರೆ ಪ್ರತಿಯೊಂದು ಸ್ಥಳದಲ್ಲಿ ಎಷ್ಟೆಷ್ಟು ಜನ ಇರಬೇಕು ಅಂಥೇಳಿ ಅವರು ನಾಲ್ಕು ಸ್ಥಳದಲ್ಲಿ ಅವ್ರದ್ದು ಎಲ್ಲೆಲ್ಲಿ ಹೆಲಿಕಾಪ್ಟರ್ ಇಳ್ತದೋ ಎಲ್ಲಿ ಮೀಟಿಂಗ್ ಆಗ್ತದೋ ಯಾರ್ಯಾರು ಇರಬೇಕು ಅಂಥೇಳಿ ಸುಮಾರು ನಾ ಅನೆಕ್ಸರ್ ಇದೆ ಓ ಎ ಬಿ ಸಿ ಡಿ ಅವರ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಇಲ್ಲಿದೆ ಈ ಪ್ರೋಗ್ರಾಮನ್ನು ಅವರು ಪಂಜಾಬ್ ಸರ್ಕಾರಕ್ಕೆ ಕಳಿಸಿದ್ದಾರೆ ಆದರೂ ಕೂಡ ಇದರ ಪ್ರಕಾರ ಸರ್ಕಾರ ಆಗಲಿ ಮೋದಿ ಅವರು ಹೋಗಲಿಲ್ಲ ಅವರಿಗೆ ಬಂದಂಥ ಸೂಚನೆ ಪ್ರಕಾರ ಅಲ್ಲಿ ನಡೀತಕ್ಕಂಥ ಫಿರೋಜ್ಪುರ್ ಏನು ಬೃಹತ್ ಸಭೆ ಮಾಡಬೇಕಾಗಿತ್ತು ಆ ಸಭೆಯಲ್ಲಿ ಅವರ ಅಪೇಕ್ಷೆ ಪ್ರಕಾರ ಜನ ಸೇರಿರಲಿಲ್ಲ ಹಾರ್ಡ್ಲಿ ನೀವು ನೋಡಿರ್ಬೋದು ಬಟ್ ಭಾಳ ಜನ ಅದಕ್ಕೆ ಎಷ್ಟು ಹೈಲೈಟ್ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅಂಥದ್ದೇನಾದರೂ ಕಾರ್ಯಕ್ರಮ ನಮ್ಮದಾಗಿದ್ರೆ
ಬಹುಶಃ ನಮಗೆ ಮುಂಜಾನೆಯಿಂದ ಸಂಜೆ ತನಕ ಹರಾಜು ಹಾಕ್ಬಿಡ್ತಿದ್ರು. ಎಲ್ಲಿ 70,000 ಜನ ಸೇರ್ತಾರಂತೇಳಿ ಅವ್ರ ಅಪೇಕ್ಷೆ ಇತ್ತು, ಅಲ್ಲಿ ಬರೀ 700 ಜನ ಇದ್ರು, 500 ರಿಂದ 700. ಅವರು ಪೊಲೀಸ್ದವರು ಸರ್ಕಾರಿ ರಿಪೋರ್ಟ 5,000 ಅಂತ ಹೇಳ್ತಾರೆ. ಅಲ್ಲಿ 10,000 ಜನ ಪೊಲೀಸರು ಕೇಂದ್ರ ರಾಜ್ಯ ಮತ್ತು ಸೆಮಿ ನಮ್ಮ CFR ಇಂಥವೆಲ್ಲ ಇರ್ತಾವಲ್ಲ, ಇಂಡಸ್ಟ್ರಿಯಲ್ ಕಾನ್ಸ್ಟೇಬಲ್ಸ್ ಇವೆಲ್ಲ ಸೇರಿ ಅವರೇ ಒಂದು 4,000-5,000 ಜನ ಇದ್ರಲ್ಲಿ. ಅದಕ್ಕೆ ಈ ಮಾಹಿತಿಯನ್ನು ಬಂದ ಮೇಲೆ ಅವರು ಇದು ಹೇಗೆ ರದ್ದು ಮಾಡಬೇಕು, ಅವ್ರ ಪ್ರೋಗ್ರಾಮ್ ಇರ್ತಕ್ಕಂಥದ್ದೇ ಮೊದಲ ಹೆಲಿಕಾಪ್ಟರಿಂದನೇ ಇಳಿದು ಪಬ್ಲಿಕ್ ಸ್ಪೀಚ್ ಮಾಡಿ ಬರಬೇಕು ಅಂತ ಇತ್ತು. ಮತ್ತು ಕೆಲವು ಸರ್ಕಾರಿ ಪ್ರೋಗ್ರಾಮ್ ಜೋಡಿಸ್ತಾರೆ ಅದಕ್ಕೆ. ಇವರೆಲ್ಲ ಈಗ UPಯಲ್ಲಿ ಬೇರೆ ಕಡೆ ಎಲ್ಲ ಕಡೆ ಏನು ಹೋಗ್ತಾರಲ್ಲ, ಎಲೆಕ್ಷನ್ ಎಲ್ಲೆಲ್ಲಿವೆ ಉತ್ತರಾಖಂಡ್ ಅಲ್ಲೆಲ್ಲ ಸರ್ಕಾರಿ ಪ್ರೋಗ್ರಾಮ್ಗಳು ಇಡೋದು. ತದನಂತರ ಒಂದು ದೊಡ್ಡ ಬಹಿರಂಗ ಸಭೆ ಮಾಡಿ ಎಲೆಕ್ಷನ್ ಪ್ರಚಾರ ಮಾಡಿ ಬರ್ತಾರೆ, ಮಾಡಲಿ, ಅವ್ರಿಗೆ ಅಧಿಕಾರ ಇದೆ. ಅದನ್ನು ರೂಲ್ಸ್ ವೈಲೇಟ್ ಆಗದೇ ರೀತಿಯಲ್ಲಿ ನೋಡಿಕೊಂಡು ತಯಾರಿ ಮಾಡ್ಕೊಳ್ತಾರೆ, ಮಾಡಿಕೊಳ್ಳಿ. ಆದರೆ ಅದ್ರ ಬ್ಲೇಮು ಜನ ಸೇರಿಲ್ಲ ಅಂಥೇಳಿ ಆ ಸಿಟ್ಟನ್ನು ಪಂಜಾಬ್ ಸರ್ಕಾರ ಮೇಲೆ ತಂದು ದಿಕ್ಕನ್ನು ಬದಲಿಸಿದವ್ರು ನೀವೇ. ಹೆಲಿಕಾಪ್ಟರ್ಲಿಂದ ಹೋಗ್ತಕ್ಕಂಥವ್ರು ರೋಡ್ ಮುಖಾಂತರ ಹೋಗ್ತಕ್ಕಂಥ ಪ್ಲ್ಯಾನು ನೀವು 20 ಮಿನಿಟ್ಸ್ ಬ್ಯಾಕ್ ಚೇಂಜ್ ಮಾಡಿ ನೀವು ಹೇಳ್ಕೊಡ್ತೀರಿ ನಿಮ್ಮ ಜನರಿಗೆ. ಅಲ್ಲಿನ ಚೀಫ್ ಮಿನಿಸ್ಟರ್ ಅವರ ಎಂಟೈರ್ ಸ್ಟಾಫ್ ಕೋವಿಡ್, ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಬೇಕಾದ್ರೆ ಕೋವಿಡ್ ಟೆಸ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು. ಆ ಕೋವಿಡ್ ಟೆಸ್ಟ್ ಮಾಡಿದಾಗ ಇಂಪಾರ್ಟೆಂಟ್ ಆಫೀಸರ್ಸು 3 ಜನರಿಗೆ ಕೋವಿಡ್ ಪಾಸಿಟಿವ್ ಬಂತು. ಮತ್ತು ಅವ್ರ ಜೊತೆಯಲ್ಲೇ ಚೀಫ್ ಮಿನಿಸ್ಟರ್ ಇರೋದ್ರಿಂದ ಅವರಿಗೂ ಕೂಡ ಇದರ ಸೋಂಕನ್ನು ಇರ್ತದೆ ಅಂಥೇಳಿ ಅವರು ಫೋನ್ ಮಾಡಿ ಪ್ರೈಮ್ ಮಿನಿಸ್ಟರ್ ಅವ್ರ ಆಫೀಸ್ಗೆ ಹೇಳಿದ್ರು, ರಾತ್ರಿ ನೋಡಿ ನಮ್ಮಲ್ಲಿ ಈಗ ಅಧಿಕಾರಿಗಳಿಗೆ ಅಫೆಕ್ಟ್ ಆಗಿದೆ ಒಂದು, ಎರಡನೇದು ಕೆಲವು ಕಡೆ ರೈತರು ನಿಮ್ಮನ್ನು ಮೆಮೊರಂಡಮ್ ಕೊಡಬೇಕು ಅಂಥೇಳಿ ರಸ್ತೆಯಲ್ಲಿ ಬರ್ತಾರೆ, ಅದಕ್ಕಾಗಿ ನೀವು ಅದನ್ನು ಕೂಡ ಯೋಚನೆ ಮಾಡಬೇಕು, ಹವಾಮಾನ ಸರಿ ಇಲ್ಲ, ಅದಕ್ಕಾಗಿ ಇದು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಇವರು ಕೂಡ ಇವ್ರ ಚೀಫ್ ಸೆಕ್ರೆಟರಿನೂ ಕೂಡ ಅವರಿಗೆ ಹೇಳಿದರು. ಆಮೇಲೆ IB ಡೈರೆಕ್ಟರ್ ಹೇಳಿದ್ರು ಸಿಚುವೇಶನ್ ಸರಿ ಇದೆ, ಅದಕ್ಕಾಗಿ ಯಾವ ತೊಂದರೆ ಇಲ್ಲ, ನಾವು ಹೋಗಬೇಕು ಬರ್ತೇವೆ, ನೀವೆಲ್ಲ ಹೆಲಿಕಾಪ್ಟರ್ದು ಅರೇಂಜ್ಮೆಂಟ್ ಇದ್ದಲ್ಲೇ ಎಲ್ಲರೂ ಕೂಡ ಬರಬೇಕು ಅಂತ. ಆದರೆ ಆಗಿದ್ದು ಉಲ್ಟ, ಹೆಲಿಕಾಪ್ಟರ್ನಲ್ಲಿ ಬರ್ತೇವೆ ಅಂತ ಹೇಳಿದವರು ಹವಾಮಾನ ಚೆನ್ನಾಗಿಲ್ಲ ಅಂತ ಗೊತ್ತಿದ್ದರೂ ಕೂಡ ರೈತರು ಅಲ್ಲಿ ಇಲ್ಲಿ ಅಸಮಾಧಾನವಾಗಿದ್ದರು. ಅದು ಬಿಡಿ, ಅದಕ್ಕೆ ಎಲ್ಲ ಪರ್ಸುಯೇಷನ್ ಮಾಡಿ ಸ್ಟೇಟ್ ಗೌರ್ಮೆಂಟ್ದವರು ಎಲ್ಲೆಲ್ಲಿ ಅವ್ರಿಗೆ ಸರಿಸ್ಬೇಕು, ಯಾವ್ಯಾವ ರೋಡಿಂದ ತೆಗಿಬೇಕು ಅದನ್ನು ತೆಗೆದ್ರು. ರಾತ್ರಿ 3 ಗಂಟೆ 5 ಗಂಟೆ ತನಕ ಆ ಕೆಲಸವನ್ನು ಮಾಡಿದ್ರು. ಆದರೆ ವಾತಾವರಣ, ಸ್ಥಳೀಯ ವಾತಾವರಣ ತಿಳಿಸಿದ್ರೂ ಕೂಡ ಇವರು ಅಲ್ಲಿಂದ ಹೆಲಿಕಾಪ್ಟರಿಂದ ಹೋಗೋದು ಬಿಟ್ಟು ತಿರುಗಿ ಇದು ಅಲ್ಲಿ ಜನ ಸೇರಿಲ್ಲ ಅನ್ನತಕ್ಕಂಥದ್ದು ಅವ್ರಿಗೆ ಮಾಹಿತಿ ಬಂದ ಮೇಲೆ ಇಮಿಡಿಯೇಟ್ಲಿ ಸುಮಾರು ಒಂದು 10 ಕಿಲೋಮೀಟರ್ ಅವರೆಲ್ಲ ಕಾಫಿಲ ಹೋಗಿ, ಇಲ್ಲ ನಮಗೆ ರೋಡ್ ಬ್ಲಾಕ್ ಮಾಡಿದ್ದಾರೆ ಅದಕ್ಕಾಗಿ ನಾವು ವಾಪಸ್ ಬರ್ತೇವೆ ಅಂತೇಳಿ
ನೀವೆಲ್ಲ ನೋಡಿರಬೇಕು ಅದೆಲ್ಲ ಇದೆ ಪ್ರೈಮ್ ಮಿನಿಸ್ಟರ್ಗೆ ಇಷ್ಟೊಂದು ಸ್ಟಾಫ್ ಇವರಿಗಂತೂ ಸೆಕ್ಯೂರಿಟಿ ಪಂಡಿತ್ ಜವಹರ್ಲಾಲ್ ನೆಹರು ಅವರಿಗೆ ಅಷ್ಟು ಸೆಕ್ಯೂರಿಟಿ ಇರಲಿಲ್ಲ ಆ ಕಾಲದಾಗ ಇದು ಪ್ರಶ್ನೆ ಇಂದಿರಾ ಗಾಂಧಿಯವರಿಗೂ ಇಷ್ಟು ಸೆಕ್ಯೂರಿಟಿ ಇರಲಿಲ್ಲ ರಾಜೀವ್ ಗಾಂಧಿಯವರಿಗೂ ಇಷ್ಟು ಸೆಕ್ಯೂರಿಟಿ ಇರಲಿಲ್ಲ ಇವತ್ತು ಅದರ 10 ಪಟ್ಟು ಸೆಕ್ಯೂರಿಟಿ ಇವರಿಗಿದೆ ಒಳ್ಳೆ ಒಳ್ಳೆ ಫಾರಿನ್ ಕಾರ್ಸ್ ಬುಲೆಟ್ ಪ್ರೂಫ್ ಕಾರ್ಸ್ ಇವರ ರಕ್ಷಣೆಗಾಗಿವೆ ಇದ್ದರೂ ಕೂಡ ನೀವು ಒಬ್ಬ ಪಂಜಾಬ್ ಸರ್ಕಾರ ಮೇಲೆ ದೋಷಾರೋಪಣೆ ಮಾಡಿ ಅವರು ನಮಗೆ ಬರ್ಗೊಡ್ಲಿಲ್ಲ ನಿಲ್ಲಿಸಿದ್ರು ಸ್ವಾಮಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋಗ್ತಾರಂದರೆ ಮೊದಲೇ ಹೆಲಿಕಾಪ್ಟರ್ಗಳು 2-3 ಹೋಗಿ ನೋಡ್ಕೊಂಡು ಬಂದು ವಾಪಸ್ ಬಂದು ವಾತಾವರಣ ತಿಳಿಸ್ತಾರೆ ರೋಡಿಂದ ಹೋದರೆ 10-6 ಗಾಡಿ ಮೊದಲು ರಿಹರ್ಸಲ್ ಮಾಡ್ತಾರೆ ಮೊದಲೇ ಹೋಗಿ ಆಮೇಲೆ ಇವ್ರ ಗಾಡಿ ಬಿಡ್ತಾರೆ ಇದು ನಿಮಗೆಲ್ಲರಿಗೂ ಗೊತ್ತಿದೆ ನನಗೆ ಒಂದು ಅನುಭವ ಹೇಳ್ತೀನಿ ನಾನು ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಅವರು ಬರುವಾಗ ನನ್ನ ಮನೆ ಇರೋದು 10 ಜನಪತ್ ಸಾರಿ 10 ರಾಜಾಜಿ ಮಾರ್ಗ ಇಲ್ಲಿ ನಮ್ಮ ಪ್ರಣಬ್ ಮುಖರ್ಜಿ ಅಬ್ದುಲ್ ಕಲಾಂ ಇದ್ದರು ಆ ಮನೆಯೇ ನನಗೆ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿಂದ ನನ್ನ ಆಫೀಸ್ ಬರಬೇಕಾದ್ರೆ ಸ್ವಲ್ಪ ಆ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ದು ಏನಾದರೂ ಕನ್ವಾಯ್ ಬರ್ತಾ ಇದ್ರೆ 5 ನಿಮಿಷ ಮುಂಚೆ ನಮಗೆ ನಿಲ್ಲಿಸ್ತಾರೆ ಇದು ಅಂತೂ ಅವರ ಮಧ್ಯೆ ನಮ್ಮದೇ ಇರತಕ್ಕಂಥದ್ದು 2 ಕಿಲೋಮೀಟರ್ ಅವು ದೊಡ್ಡ ದೊಡ್ಡ ರೋಡ್ ಇವೆ ನಿಮ್ಗೆ ಗೊತ್ತಿವೆ ನ್ಯೂ ಡೆಲ್ಲಿ ಮುಂದೆ ಒಂದು ದಿವಸ ಬಹುಶಃ ಸೋಮವಾರ ಏನೋ ಪಾರ್ಲಿಮೆಂಟ್ ಇತ್ತು ಆ ದಿವಸ ನನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ಅವರ ಆಫೀಸ್ ದಾಟಿ 3ನೇ ಆಫೀಸ್ ನಂದು ನಾನು ಹೋಗಬೇಕಾದ್ರೆ ಆ ಮಾರ್ಗದಿಂದ ಹೋಗಬೇಕು ಆವಾಗ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಬಂದು ನಿಲ್ಲಿಸ್ಬಿಟ್ರೆ ನನಗೆ ಯಾಕೆ ಇಲ್ಲ ಪ್ರೈಮ್ ಮಿನಿಸ್ಟರ್ ಆ ಗೇಟ್ಲಿಂದ ಬರ್ತಾ ಇದ್ದಾರೆ ಅದಕ್ಕೆ ತಾವು ಇಲ್ಲೇ ನಿಲ್ಲಬೇಕು ಬಿಕಾ ಅಲ್ಲೇನು ಇವು ಆಬ್ಸ್ಟೆಕಲ್ ಇವು ಹಾಕಿರ್ತಾರೆ ಪಂಪ್ ಸೊ ನಾನು ಹೇಳಿದೆ ನಂದು ಇರೋದೇ ಅವ್ರ ಪಕ್ಕದಲ್ಲಿದೆ 2 ನಿಮಿಷ ಆಗಲ್ಲ ನಾ ಅಲ್ಲಿ ರೀಚ್ ಆಗ್ತೀನಿ ಇಲ್ಲಿಲ್ಲ ಅಂತ ಕೊನೆಗೆ ನೋಡಪ್ಪ ನಾನು ಈಗಾಗಲೇ ಮುಟ್ತೇನೆ ನೀವು ಈ ರೀತಿಯಾಗಿ ಮಾಡಿದ್ರೆ ಸರಿಯಲ್ಲ ನಾನೊಂದು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೀನಿ ಅದು ಇನ್ ದ ಪ್ರಿಮೈಸಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಪಾರ್ಲಿಮೆಂಟ್ ಗೇಟ್ ಅವ್ರದ್ದು ನಮ್ಮದು ಕಾಂಬನಿ ಬೇಕಾಡಿ ಒಂದೇ 2ನೇ 3ನೇ ಗೇಟ್ ನಂದು ರೌಂಡ್ ಇರೋರ್ಲಿಂದ ಸೊ ನನಗೆ ಆಮೇಲೆ ಜಗಳ ಆಡಿದ್ಮೇಲೆ ಬಿಟ್ಟರು ಕೊನೆಗೆ ಬಂದು ಕ್ಷಮೆ ಕೇಳ್ಕೊಂಡ ಸರ್ ನಮ್ಮ ತಪ್ಪಾಗಿದೆ ನಾವು ಹಿಂಗೆ ಮಾಡಬಾರ್ದಿತ್ತು ಅದಕ್ಕಂತೇಳಿ ಜಾಯಿಂಟ್ ಸೆಕ್ರೆಟರಿ ಬಂದು ನನಗೆ ಕ್ಷಮೆ ನಾನು ಅದು ಮರ್ತು ಹೋದೆ ಯಾಕಂದರೆ ಅದಕ್ಕೆ ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ ಹಿಂದಿಂದೂ ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ ಇವೆಲ್ಲ ತಿಳುವಳಿಕೆ ಇಲ್ಲದೆ ಕೆಲವು ಜನ ಮಾಡ್ತಾರೆ ಓವರ್ ಎಂಥೂಸಿಯಾಸ್ಟಿಕ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ಅದಕ್ಕೆ ಅಲ್ಲಿಗೆ ಬಿಟ್ಟೆ ಈ ರಾಜ್ಯಸಭಾ ಜಾಯಿಂಟ್ ಸೆಕ್ರೆಟರಿ ಬಂದು ಕ್ಷಮೆ ಕೇಳಿದ್ರು ಇವರು ಕೇಳಿದ್ರು ನಾವು ಇಷ್ಟು ಮರ್ಯಾದೆ ಕೊಡ್ತೇವೆ ಪ್ರೈಮ್ ಮಿನಿಸ್ಟರ್ ಅಂದರೆ ಚೆನ್ನೀನು ಹೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅವರ ಕೂದಲಿಗೂ ದಕ್ಕಿ ಆಗದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಂದಿದೆ ಅವ್ರಿಗೋಸ್ಕರ ಅವ್ರ ರಕ್ಷಣೆಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ತಯಾರಿದ್ದೇನೆ ಅನ್ನತಕ್ಕಂಥ ಮಾತು ಸ್ಪಷ್ಟವಾಗಿ 6 ಗಂಟೆಗೆ ಅವರು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ರು ಇಷ್ಟು ಹೇಳಿದ್ರು ರಾಜಕೀಯ ಮಾಡ್ತಾರೆ ಅವ್ರ ಪ್ರಾಣ ಅವ್ರು ಕೊಲೆ ಮಾಡಬೇಕಂದಿದ್ರು ಅವ್ರು ಇದು ಮಾಡಬೇಕಂದ್ರೆ ಏನಿದು ಸಿ ರಾಜಕೀಯ ನೀವು ಓಟಿನ್ಗೋಸ್ಕರ ಈ ರೀತಿಯಾಗಿ ದೇಶದಲ್ಲಿ ಒಂದು ಎಮೋಷನಲ್ ಚಾರ್ಜ್ ಮಾಡಿದ್ರೆ ಜನರಿಗೆ ಇದು ಸರಿಯಲ್ಲ ಅದಕ್ಕೆ ಅವ್ರು ಹೇಳಿದ್ರು ಏನಾರ ಸೆಕ್ಯೂರಿಟಿ ಲ್ಯಾಬ್ಸ್ ಆದರೆ ಅದರ ಬಗ್ಗೆ ನಾ ಎನ್ಕ್ವೈರಿ ಮಾಡಿಸ್ತೀನಿ ಅಂಥೇಳಿ ಇವತ್ತು ನಾ ಮಾತಾಡಿದೆ ಅವ್ರು ಹೇಳಿದರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಹಾಗೂ ಒಬ್ಬ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಒಂದು ಕಮಿಟಿ ಮಾಡಿ
ತಕ್ಷಣ ಮೂರು ದಿವಸಿನ ಒಳಗೆ ಅದು ರಿಪೋರ್ಟ್ ಕೊಡಬೇಕು ಯಾರು ತಪ್ಪಿಸ್ತಿದ್ದಾರೋ ಅವರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ನನಗೆ ಇವತ್ತು ಮುಂಜಾನೆ ಫೋನ್ ಮೇಲೆ ಅವರು ಹೇಳಿದರು ಹೇಳೋ ತಾತ್ಪರ್ಯ ಏನಂದರೆ ಯಾವ ದುರುದ್ದೇಶ ಅದು ಇರಲಿಲ್ಲ ಅವರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಅವರ ಮರ್ಯಾದೆ ಕೊಡ್ತಕ್ಕಂಥದ್ದೇ ಎಲ್ಲರೂ ಫಸ್ಟ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರಥಮ ಪ್ರಜೆ ಅವ್ರಿಗೆ ರೆಸ್ಪೆಕ್ಟ್ ಎಲ್ಲರೂ ಕೊಡ್ತಾರೆ ರಾಜಕೀಯವಾಗಿ ನಾವು ಮಾತಾಡ್ತೇವೆ ಬೇರೆಯವರು ಮಾತಾಡ್ತಾರೆ ಬೇರೆ ಬಟ್ ರೆಸ್ಪೆಕ್ಟ್ ಕೊಡೋದು ಅವ್ರ ರಕ್ಷಣೆ ಮಾಡೋದು ಯಾವ್ಯಾವ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ನಾವು ಕರ್ತವ್ಯ ಎಲ್ಲರೂ ಕೊಡ್ತಾರೆ ಬಟ್ ಅವರು ಈ ರೀತಿಯಾಗಿ ಮಾತಾಡೋದು ಮೈ ಬಚ್ಗ ಏಯ್ ಬಡಿ ಬಾತ್ ಅರೆ ಇಷ್ಟು ಕಾನ್ವಾಯ್ ನಿಮ್ಮ ಮುಂದೆ ಹೋಗ್ತಾವ ನಿಮ್ಗಿನ್ನ ಮುಂದೆ ಹತ್ತು ಕಾರ್ಗಳಿರ್ತವೆ ಹಿಂದೊಂದು ಇಪ್ಪತ್ತು ಇರ್ತವೆ ಎಸ್ ಜಿ ಪಿದವ್ರು ಇರ್ತಾರೆ ಐ ಬಿದವ್ರು ಇರ್ತಾರೆ ಲೋಕಲ್ ಪೊಲೀಸ್ ಇರ್ತದೆ ಸೆಮಿ ಮಿಲಿಟ್ರಿದವ್ರು ಇರ್ತಾರೆ ಅಂಥ ಕಡೆ ನೀವು ಪ್ರಚಾರಕ್ಕಾಗಿ ಮೈ ಬಚ್ ಗಯಾ ಏಯ್ ಬಡಿ ಬಾತ್ ಮೇರಾ ಧನ್ಯವಾದ ಬೋಲಿಯೇ ಆಪ್ಕೆ ಚೀಫ್ ಮಿನಿಸ್ಟರ್ಗೂ ಅಂದರೆ ಇದು ಪಂಜಾಬ್ ಜನತೆಗೆ ಅವಮಾನ ಮಾಡ್ತಕ್ಕಂಥ ಪ್ರಶ್ನೆ ಯು ಆರ್ ಇನ್ಸಲ್ಟಿಂಗ್ ಮತ್ತು ಅವ್ರು ಹೇಳಿದ್ದಾರೆ ಇದು ನಮ್ಮ ರಾಜ್ಯಕ್ಕೆ ಅವ್ರು ಬರ್ತಾಯಿದ್ರು ನಮಗೆ ಅನುಕೂಲ ಆಗ್ತಿತ್ತು ನಾನು ಒಂದು ಮೀಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವನಿದ್ದೆ ಇದು ದುರ್ದೈವ ಐ ರಿಗ್ರೆಟ್ ಫಾರ್ ದಿಸ್ ಅಂತ ಹೇಳಿದ್ರು ಕೂಡ ಒಬ್ಬ ಪ್ರೈಮ್ ಮಿನಿಸ್ಟರ್ ಅವರು ಈ ರೀತಿಯಾಗಿ ಮಾತಾಡ್ತಕ್ಕಂಥದ್ದು ಅದಕ್ಕೆ ಬೆಳೆಸ್ತಕ್ಕಂಥದ್ದು ಅದು ಆದಮೇಲೆ ಮಂತ್ರಿಗಳ ಮೇಲೆ ಮಂತ್ರಿ ಮಂತ್ರಿಗಳ ಮೇಲೆ ಮಂತ್ರಿ ಅವ್ರ ಬಿ ಜೆ ಪಿ ಅಧ್ಯಕ್ಷರು ಈ ರೀತಿಯಾಗಿ ಟೀಕೆ ಟಿಪ್ಪಣಿ ಮಾಡಿ ಇವತ್ತು ಏನು ಜನರಿಗೆ ತೋರಿಸ್ತಾ ಇದ್ದಾರೆ ಇದು ನಿಜವಾಗಲೂ ಖಂಡನೀಯ ಇದು ಆಗಬಾರ್ದು ಅವರು ರಕ್ಷಣೆ ಮಾಡ್ತಕ್ಕಂಥದ್ದು ಪಂಜಾಬ್ ಗೌರ್ಮೆಂಟ್ ಕರ್ತವ್ಯ ಅನ್ನೋದ ಬೇರೆಯವ್ರದ್ದದ ಕೇಂದ್ರ ಸರ್ಕಾರದ ಆದರೆ ಮೇನ್ ಇಲ್ಲಿ ಲೋಪ ಆಗಿದ್ದೇ ಕೇಂದ್ರ ಸರ್ಕಾರದ ಎಸ್ ಜಿ ಪಿದು ಐ ಬಿದು ಅವ್ರಿಗೆ ಮೊದಲು ಹಿಡೀರಿ ನಿಮ್ಮ ಜನನೇ ಇದ್ದಾರಲ್ಲ ಬೇರೆಯವ್ರ ಮೇಲೆ ಬಳಿ ತೋರಿಸೋದಕ್ಕಿಂತಲೂ ಇದು ಬಹಳ ಮುಖ್ಯ ಅದಕ್ಕೆ ನಾನು ನಿಮ್ಮ ಮುಂದೆ ಇದು ಯಾಕೆ ಬಂದಿದ್ದೀನಿ ಅಂದರೆ ಹೇಗೆ ಅವರು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ದಲ್ಲಿ ನಾಲ್ಕನೇ ತಾರೀಕೇನು ಇಶ್ಯೂ ಮಾಡಿದರು ಆಮೇಲೆ ನಿಮ್ಮ ಪ್ರತಿಯೊಂದು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ದಲ್ಲಿ ಐದನೇ ತಾರೀಕು ಎಲ್ಲೆಲ್ಲಿ ಯಾವ ಎಲ್ಲೂ ಕೂಡ ಒಂದು ತಾಸಿನಕ್ಕಿಂತಲೂ ಹೆಚ್ಚಿನ ಪ್ರೋಗ್ರಾಮ್ ಇಲ್ಲ ಅವರು ಮತ್ತು ಚೆನ್ನಿ ಅವರಿಗೆ ಮಾತಾಡೋಕ್ಕೂ ಅವಕಾಶ ಕೊಟ್ಟಿದ್ದು ಐದು ನಿಮಿಷನೇ ಇದ್ರು ಇಂಥದ್ದು ಇದು ಎಲ್ಲ ಅವರೇ ಇಶ್ಯೂ ಮಾಡಿ ಇವತ್ತು ಅವರೇ ಹೆಲಿಕಾಪ್ಟರ್ನಲ್ಲಿ ಹೋಗ್ತಕ್ಕಂಥ ಲಾಸ್ಟ್ ಮೂಮೆಂಟ್ನಲ್ಲೂ ಪ್ರೋಗ್ರಾಮ್ ಇಶ್ಯೂ ಮಾಡಿದ್ದಾರೆ ಅದಕ್ಕೆ ಇವೆಲ್ಲನೂ ಕೂಡ ಒಂದು ರೀತಿಯಾದಂಥ ನನ್ನ ಹೆಸರು ಅವ್ರು ಸರಿ ಎಷ್ಟು ಜನ ಇರ್ತಾರೆ ಅಂತ ಹೆಸರು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಂದರೆ ಒಂದೊಂದು ಈಗ ಬಟ್ಟಂಡ ಏರ್ಪೋರ್ಟ್ ಮೇಲೆ 31 ಜನ ಅವ್ರ ಜೊತೆಯಲ್ಲಿ ಹಾಗೆ ಪ್ರತಿ ಒಂದು ಜಾಗ ಎಲ್ಲೇ ಹೇಳಿದ್ರು ಇದು ಲಿಸ್ಟೇ ಬೇಕಾದ್ರೆ ನಿಮಗೆ ಕೊಡ್ತೀನಿ ಪ್ರತಿ ಒಂದು ಕಡೆಯೂ ಕೂಡ ಜನ ಅವ್ರ ಸರಿ ಜೊತೆಯಲ್ಲೂ ಇದು ಎಲ್ಲ ಇದ್ದು ಸೆಕ್ಯೂರಿಟಿ ಇದ್ದು ನನ್ನ ಪ್ರಾಣ ಹೋಗ್ತಿತ್ತು ಅಂತಕ್ಕಂಥದ್ದು ನಾವು ಉಳಿದು ಬಂದಿದ್ದೇ ದೊಡ್ಡ ಮಾತು ಅಂತ ಹೇಳ್ತಕ್ಕಂಥದ್ದು ನಿಜವಾಗಲೂ ಇದು ಒಪ್ಪಲಾರದಂಥ ಮಾತು ಇಂಥ ಚುಲ್ಲಕ ರಾಜಕಾರಣ ಮಾಡಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಪ್ರಹ್ಲಾದ್ ಜೋಶಿ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಾಕಿಸ್ತಾನ ಜೊತೆ ಕಾಂಗ್ರೆಸ್ ಪಾರ್ಟಿ ಕೈ ಜೋಡಿಸಿ ಈ ಸಂಚನ್ನ ರೂಪಿಸಿರೋದು ಅಂತ ಅವ್ರು ನೇರ ಆರೋಪ ಹೋಗಿ ಕೇಳಂತ ಹೇಳಿ ಐ ಬಿ ಅವನ್ ಬಲ್ಲೇ ಇದಲ್ಲ ಎಸ್ ಪಿ ಜಿ ಅವರೇ ಇದ್ರಲ್ಲ ಹೇಳಿ ಅವ್ರು ಮತ್ತೆ ಸಿ ಇವೆಲ್ಲ ಗಿಮಿಕ್ಕು ಪಾಲಿಟಿಕ್ಸ್ ಮಾಡೋದು ಬಿಡಬೇಕು ಅವರು ಪ್ರಧಾನಮಂತ್ರಿ ಅವ್ರ ಪ್ರಧಾನಮಂತ್ರಿನೇ ತಾನೇ
ರಿಲೀಸ್ ಮಾಡಿ ಇವೆಲ್ಲ ನೀವು ನೋಡಿ ಜನರಿಗೆ ಒಂದಿಲ್ಲ ಸುಳ್ಳು ಹೇಳ್ಬೋದು ಎರಡು ದಿವಸ ಹೇಳ್ಬೋದು ಸದಾ ಕಾಲ ಸುಳ್ಳು ಹೇಳಿ ಬದುಕಕ್ಕಾಗೋದಿಲ್ಲ ಅಂಡ್ ನಾನು ಐ ಆಮ್ ನೇರವಾಗಿ ಉತ್ತರ ಅವರಿಗೆ ಕೊಡ್ತಾ ಇದ್ದೀನಿ ಮೋದಿ ಅವರಿಗೆ ಅವರು ಕೊಟ್ಕೊಳ್ಳಿ ಅವರು ಅವರು ಬಂದು ನಿಮಗೆ ಗೊತ್ತಮ್ಮ ಯಾಕಂದ್ರೆ ಸ್ವಲ್ಪ ಕೇಳಿ ನಾನು ಐ ಆಮ್ ಟೆಲ್ಲಿಂಗ್ ಯು ಅಲ್ಲಿ ನೋಡಿದ್ರೆ ಪ್ರೋಗ್ರಾಮ್ ನಾವಿಟ್ಟಿದ್ದೇವೆ ನೀವಿಟ್ಟಿರಿ ಸುಮ್ಮನೆ ಯಾಕೆ ಮಾತಾಡ್ತೀರಿ ಮೈ ಮೇಲೆ ಕ್ಲಿಯರ್ ಮಾಡೋದು ಅವ್ರು ಪ್ರಯತ್ನ ಮಾಡೇ ಕ್ಲಿಯರ್ ಮಾಡಿಸಿದ್ರು ಅಗೇನ್ ಸಮ್ ಪೀಪಲ್ ಅಲ್ಲಿ ಇದ್ದಾರೆ ಅಂತ ಅನ್ನೋದು ಗೊತ್ತಿದ್ದನೂ ಕೂಡ ನಿಮ್ಮ ಜೊತೆಯಲ್ಲಿ ಎಸ್ ಪಿ ಸಿದವರು ಇದ್ದರು ಐ ಪಿ ದವರು ಸ್ವಲ್ಪ ಕೇಳಿ ನೀವು ಹ್ಯಾವ್ ಯು ಇನ್ಫಾರ್ಮ್ ದಮ್ ಪೀಪಲ್ ಆರ್ ಸಿಟಿಂಗ್ ಯು ಗೋ ಆ್ಯಂಡ್ ಕ್ಲಿಯರ್ ಸಿ ಇವೆಲ್ಲ ಅನೇಕ ಸಾರಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂಥೇಳಿ ಬೀದಿ ಮೇಲೆ ಬಂದು ರಿಪ್ರೆಸೆಂಟೇಷನ್ ಕೊಡೋರು ಇರ್ತಾರೆ ಅದು ಎಲ್ಲನೂ ಕೂಡ ಅವ್ರು ಕ್ಲಿಯರ್ ಮಾಡಿದ್ದಾರೆ ಆದರೆ ನೀವು ಅಲ್ಲಿವರೆಗೆ ಹೋಗಿ ತಿರುಗಿ ಬರೋದಕ್ಕೆ ಕಾರಣ ಏನಿತ್ತು ಒಂದು ಬಿಕಾಸ್ ಐ ಆಮ್ ಟೆಲ್ಲಿಂಗ್ ಡೆಲಿಬ್ರೇಟ್ಲಿ ನಾಟ್ ಓನ್ಲಿ ದ್ಯಾಟ್ ಪೀಪಲ್ ವೇರ್ ನಾಟ್ ದೇರ್ ಯುವರ್ ಮೀಟಿಂಗ್ ವಾಸ್ ಫೇಲ್ಯೂರ್ ಸೊ ಜಸ್ಟ್ ಟು ಪುಟ್ ಬ್ಲೇಮ್ ಆನ್ ಸ್ಟೇಟ್ ಗೌರ್ಮೆಂಟ್ ಬ್ಲೇಮ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ದಿಸ್ ಹ್ಯಾಸ್ ಬಿನ್ ಡನ್ ಇಟ್ ಈಸ್ 100% ಯುವರ್ ಮಿಸ್ಟೇಕ್ ಜನರಿಗೆ ತರಿಸೋದಂತೂ ಚೀಫ್ ಮಿನಿಸ್ಟರ್ ಕೆಲಸ ಅಲ್ಲ ಪ್ರೈಮ್ ಮಿನಿಸ್ಟರ್ ಭಾಷಣಕ್ಕೆ ಅವ್ರ ಪಾರ್ಟಿ ಭಾಷಣಕ್ಕೆ ಪಬ್ಲಿಕ್ ಮೀಟಿಂಗ್ಗೆ ಇವ್ರು ತರಿಸ್ಬೇಕಾ ನಿಮ್ಮ ಪಾರ್ಟಿಯವ್ರು ಮಾಡಬೇಕು ನಿಮ್ಮ ಪಾರ್ಟಿಯವ್ರು ಏನು ಹೇಳ್ಯಾರ ಅದನ್ನು ಕೇಳಿ ಪಂಜಾಬ್ ಅದು ದಟ್ ಈಸ್ ಪಂಜಾಬ್ ಚೀಫ್ ಮಿನಿಸ್ಟರ್ ಇಸ್ ಹಂಬಲ್ ಅನ್ನ ನೀವು ಯಾವುದೇ ಫೋನ್ ಮಾಡಿದ್ರೆ ಹೀ ಲಿಫ್ಟ್ಸ್ ನಾಟ್ ಓನ್ಲಿ ದ್ಯಾಟ್ ಹೀ ಹ್ಯಾಸ್ ಸ್ಪೋಕನ್ ಟು ದೇರ್ ಪೀಪಲ್ ಅವರೇ ಹೇಳಿದ್ದಾರೆ ಸಿಚುವೇಶನ್ ಈಸ್ ಕ್ಲಿಯರ್ ದೇರ್ ಫೋರ್ ಯು ಕ್ಯಾನ್ ಕಮ್ ಅಂತ ಹೇಳಿದವರೆ ಈ ಐ ಬಿ ದವರು ಡೈರೆಕ್ಟರ್ ಅಂಡ್ ದೇ ಆರ್ ಬ್ಲೇಮಿಂಗ್ ಹಿಮ್ ನೌ ಹಾಂ ದಟ್ಸ್